ಇವನು ನನ್ನ ತಮ್ಮ ವಿಶ್ವ, ನನ್ನ ಪ್ರಾಣ. ವಿಶ್ವ, ಇವನು ಗೊತ್ತು. ವಿಶ್ವ, ಅಯ್ಯೋ ಐಮ್ ಸಾರಿ, ಅವ್ನ್ ಯಾವಾಗ್ಲೂ ಹಂಗೆ. ನೀನ್ ಬಾ, ನಮ್ಮ ಅಪ್ಪ ಅಮ್ಮನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವ್ರೆಷ್ಟು ಒಳ್ಳೆಯವ್ರು ಗೊತ್ತಾ? ಸರ್, ಗುಡ್ ಮಾರ್ನಿಂಗ್. ಮೊನ್ನೆ ರಾಜಸ್ಥಾನ್ ವೆಪನ್ ಡೀಲಿಂಗ್ ಬಗ್ಗೆ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ವಲ್ಲ, ಏನಾದ್ರು ಗೊತ್ತಾಯ್ತಾ? ಇಲ್ಲ ಸರ್. ತಲೆ ಏನು ಕೆಡಿಸ್ಕೊಳಕ್ ಹೋಗ್ಬೇಡಿ, ಇನ್ನೊಂದ್ 4 ದಿನ ವರ್ಕ್ ಮಾಡಿ. ಸರ್, ಏನಾಗಲ್ಲ ರೀ, ಏನೇ ಬಂದ್ರು ನಾನು ನೋಡ್ಕೊಳ್ತೀನಿ. ನೀವು ತಲೆ ಕೆಡಿಸ್ಕೊಳಕ್ ಬಿಡಿ, ಅವ್ರ ಕೈಯಿಂದ ಬಾಯ್ ಬಿಡಿಸಿ ಅಷ್ಟೇ. ಆಯ್ತು ಸರ್. ನೋಡು, ವೆಂಕಟೇಶ್ ಸರ್. ಯಾರೀ ಹುಡುಗರು? ಕಾಲೇಜ್ ಸ್ಟೂಡೆಂಟ್ಸು. ಗಾಂಜ ಕೇಸು. ಗಾಂಜಾನ? ಹೌದು ಸರ್. ಪಕ್ಕಾ ಗಾಂಜಾನಾ ಇಲ್ಲ ಮಿಸ್ಟೇಕ್ ನಾ ಮಾಡ್ಕೊಂಡೆ? ಸರ್, ಪಕ್ಕಾ ಗಾಂಜಾ. ಎಫ್ಐಆರ್ ಆಗಿದ್ಯಾ? ನೋ ಸರ್, ಒಂದು 10 ನಿಮಿಷ ರಿಮೈಂಡ್ ಹಾಕಿದ್ದೀನಿ, ಈಗ ಎಫ್ಐಆರ್ ಫೈಲ್ ಮಾಡಬೇಕು. ಏನು ಬೇಡ, ಬರೀ ವಾರ್ನ್ ಮಾಡಿಬಿಟ್ಬಿಡಿ. ಕಾಲೇಜ್ ಹುಡುಗರು, ಸುಮ್ಮನೆ ಲೈಫ್ ಹಾಳಾಗೋಗುತ್ತೆ ಅಷ್ಟೇ. ಸರಿ ಸರ್. ಮಂಜಯ್ಯ ಸರ್, ಆ ಹುಡುಗರನ್ನ ಬಿಟ್ಟು ಕಳಿಸು. ಓಕೆ ಸರ್. ಹೋಗ್ರು, ಹೋಗಿ. ಹೆತ್ತೋರ್ ಬೆವರ್ಸಿರ್ಸೋದು ನೀವು ಓದಿ ಉದ್ದಾರ ಆಗ್ಲಿ ಅಂತ. ಪಾಪ ಅವರು ನಿಮ್ ಬಗ್ಗೆ ಎಷ್ಟು ಕನಸು ಕಾಣ್ತಾ ಇರ್ತಾರೋ. ಹೋಗ್ರಿ, ಚೆನ್ನಾಗಿ ಓದ್ಕೊಡಿ. ಜನ್ಮ, ಅನ್ನ, ವಿದ್ಯೆ, ಈ ಮೂರು ಕೊಟ್ಟವ್ರಿಗೆ ಯಾವತ್ತೂ ಸುಳ್ಳು ಹೇಳ್ಬಾರ್ದು. ನೀನೆಲ್ಲಿದ್ದೆ, ಯಾಕಲ್ಲಿದ್ದೆ ಅಂತ ನಿಮ್ಮ ಮನೆಯವ್ರಿಗೆ ಹೇಳ್ಲೇನೋ? ಹೇಳ್ಲೇನೋ? ಏನ್ ಬಿಟ್ರೆ ಬೇಜಾರ್ಕೊಂತೀಯ? ಏನೋ ಹೇಳ್ತೀಯಾ? ನಂದೋ ಬರೀ ಚಟ, ನೀನು ಪಕ್ಕ ಲೋಕಲ್ ಚೋರು. ಅಕ್ಕನ್ ಚಮಚ ಅಂತ ಗೊತ್ತು. ಕತ್ರಿ ಹಾಕೊ, ನೀನು ಕೆರ ಬಿಡೋ ಜಾಗದಲ್ಲಿ ಇರ್ಬೇಕು. ಅಕ್ಕ ಯಾರ ಹತ್ರ ಬೇಕಾದ್ರು ವಿಷಯ ಮುಚ್ಚಿಡ್ಬೋದು, ಆದ್ರೆ ನನ್ನ ಹತ್ರ ಪಿನ್ ಟು ಪಿನ್ ಹೇಳ್ತಾಳೆ. ನಿನ್ ಬಿಗ್ನಸಿ ಬಯೋಡೇಟಾ ಹೇಳ ನಾನು. ಕತ್ರಿ ರಾಮ, ನೀನು ಡೌ ಹೊಡ್ದ್ಯ, ಡ್ರಾಪ್ ಕೊಟ್ಟೆ, ಹೋಗ್ತಾ ಇರ್ಬೇಕು. ಅದು ಬಿಟ್ಬಿಟ್ಟು ಧಮಕಿ ಹಾಕೋದು, ಡ್ರಾಮಾ ಮಾಡೋದು ಶುರು ಮಾಡಿದ್ರೆ ನೀರ್ ಇಳಿಸ್ಬಿಡ್ತೀನಿ. ನನ್ನ ಮಗನೇ ನಿನ್ನಂತೂ ನಮ್ಮ ಮನೆಗೆ ಸೇರಿಸ್ಕೊಂಡ್ರೆ ಹೆಚ್ಚು ಮುಚ್ಕೊಂಡು ಹೋಗಲ್ಲ. ನನಗೆ ಹೊಡಿತೇನೋ? ಇರೋ ಮಾಡ್ತೀನಿ ನಿಂಗೆ. ಲೈ ಐ ಬಿಡ ಬಿಡ ಬಿಡ, ಲೈ ಬಿಡ, ಕೈ ಬಿಡ ಬಿಡ. ರಾಮ ವಿಶ್ವ, ಅಕ್ಕ ಅಕ್ಕ ಏನಾಯ್ತು? ಅಕ್ಕ ನೋಡಕ್ಕ ಹೆಂಗ್ ಹೊಡ್ದಿಯಾನೆ ಅಂತ. ಯಾವ ಮರಿದ್ರೆ ಕಣ್ಣುಟೋಗಿರೋದು. ಲವ್ ಅಂತ ಈ ಲೋಕಲ್ ಇಂದ ಬಿದ್ದು ಲೈಫ್ ಹಾಳ್ ಮಾಡ್ಕೋಬೇಡಕ್ಕ. ಏನೋ ಸ್ಟೇಷನ್ ಅಲ್ಲಿ ನನ್ ಫ್ರೆಂಡ್ ಇದಾನೆ ಅಂತ ಹೋಗಿದ್ದೆ ಆಯ್ತಾ, ಅದನ್ನೇ ನೆಪ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತೀಯನಕ್ಕ. ಇವನು ಮನೆ ಮುಂದೆ ಇದೆಲ್ಲ ಬೇಡ. ನೀನ್ ಇವತ್ತೇ ಡಿಸೈಡ್ ಮಾಡ್ಕೋ, ನಿನಗ್ ನಾನ್ ಬೇಕಾ ಇಲ್ಲ ಅವ್ನ್ ಬೇಕಾ ಅಂತ. ಇಲ್ಲಾಂದ್ರೆ ಮದುವೆ ದಿವಸ ನನ್ ನೆನಕೊಳ್ಳಿಡ್ಬೇಕಾಗತ್ತೆ. ಅಕ್ಕ ದೇವರನ್ನ ಹೇಳ್ತಾ ಇದೀನಿ, ಸತ್ತೋಗ್ಬಿಡ್ತೀನಿ ನಾನು. ನನ್ನ ಮಗನೇ ನಾನು ನೋಡ್ತೀನಿ ಕೂಡ, ಇವ್ಳು ಹೆಂಗ್ ಮದುವೆ ಆಗ್ತೀಯ ಅಂತ. ನಿನಗ್ ಸಮಾಧಾನ ಮಾಡ್ಬೇಕು, ಕನ್ವಿನ್ಸ್ ಮಾಡ್ಬೇಕು, ನನಗೊಂದು ಅರ್ಥ ಆಗ್ತಾಯಿಲ್ಲ. ನಾನು ಯಾರು ಏನು ಅನ್ನೋದನ್ನ ನಿನ್ನ ಹತ್ರ ಮುಚ್ಚಿಟ್ಟಿದ್ದೆ. ಆದರೆ ಅದನ್ನ ಹೇಳೋದಕ್ಕಿಂತ ಮುಂಚೆ ನಿನ್ನ ತಮ್ಮ ಏನು ಮಾಡ್ತಾ ಇದ್ದಾನೆ, ಯಾರು ಸವಾಸದಲ್ಲಿದ್ದಾನೆ, ಎಂಥ ಚಟದಲ್ಲಿ ಬಿದ್ದಿದ್ದಾನೆ ಅಂತ ನಿನಗೇನಾದ್ರು ಗೊತ್ತಾ? ಅವನು ನಿನ್ನೆ ಎಲ್ಲಿದ್ದ ಅಂತ. ಶಟ್ ಅಪ್. ಏನೋ ಏನೋ ಗೊತ್ತು ನನ್ನ ತಮ್ಮನ ಬಗ್ಗೆ, ಮಾತಾಡ್ಬೇಡ. ನಾನೊಬ್ಬ ಕಳ್ಳನ್ ಪ್ರೀತಿಸ್ತಿದ್ದೀನಿ ಅಂದಾಗ್ಲೂ ಅವ್ನು ಒಂದ್ ಮಾತಾಡ್ಲಿಲ್ಲ ಗೊತ್ತಾ? ಅವತ್ ನಿನ್ನ ಮನೆ ಕರ್ಕೊಂಡು ಹೋದೆ ನೋಡು, ಅವತ್ತು ಅವನು ಉಸಿರೆತ್ಲಿಲ್ಲ. ಯಾಕೆ ಹೇಳು, ಹೇಳೋ? ಏ, ಪ್ರೀತಿ ಹಂಚೋದಾಗ ಪ್ರತಿ ಪ್ರೇಮಿನೂ ಹುಚ್ಚ ಆಗ್ತಾನಂತೆ ಅಲ್ವೋ? ನನ್ ತಮಾಷೆಗೂ ಕೂಡ ಅವ್ನ್ ಕೆನ್ನೆ ಮೇಲೆ ಹೊಡೆದೋಳಲ್ಲ, ಆದ್ರೆ ನೀನು ಅವನ್ ಜೊತೆ ರಾಕ್ಷಸನ್ ತರ ನಡ್ಕೊಂಡ್ಬಿಟ್ಟೆ.
ಅವನಿಗೋಸ್ಕರ ನನ್ನ ಜೀವನ ಮಾತ್ರ ಅಲ್ಲ, ನಾನು ನನ್ನ ಪ್ರೀತಿನ ಬೇಕಾದ್ರೆ ಅವನಿಗೋಸ್ಕರ ಬಲಿ ಕೊಟ್ಬಿಡ್ತೀನಿ. ನನ್ನ ತಮ್ಮ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನೇ ಹೋಗಿ ಅವನನ್ನ ಕ್ಷಮೆ ಕೇಳಿ ಸಮಾಧಾನ ಮಾಡಿ ಕರ್ಕೊಂಡ್ ಬಾ. ಕೊನೆಯದಾಗಿ ಒಂದ್ ಮಾತು ಹೇಳ್ತೀನಿ ಕೇಳು. ನೀನು ನಿನ್ನೆ ಮೊನ್ನೆ ಬಂದವನು, ಆದ್ರೆ ನನ್ನ ತಮ್ಮನ್ನ ಚಿಕ್ಕ ಹುಡುಗನಿಂದಾನು ನನ್ನ ಮಗನ್ ತರ ಸಾಕಿದ್ದೀನಿ. ನಮ್ ಪ್ರೀತಿ, ಮದುವೆ, ಜೀವನ ಎಲ್ಲ ಅವನ್ ಕೈಯಲ್ಲಿದೆ. ಅವನ್ ಬೇಡ ಅಂತ ಒಂದ್ ಮಾತಂದ್ರು, ಮುಂದೆ ನಾವು 100 ಜನ್ಮ ಎತ್ತಿದ್ರು ನಾವು ಒಂದಾಗಕ್ಕಾಗಲ್ಲ. ಗೀತಾ, ಗೀತಾ, ಹಲೋ ಸರ್, ಪಕ್ಕ ಇನ್ಫಾರ್ಮೇಶನ್, ರಾಜಸ್ಥಾನದಿಂದ ಗಾಂಜಾ ವೆಪನ್ಸ್ ತಂದಿರೋರು ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಸರಿ, ಅಕ್ಕ ವಿಶ್ವನ ಮೊನ್ನೆ ಜಗಳಾಡ್ಕೊಂಡು ಆ ಬಿಲ್ಡಿಂಗ್ ಹತ್ರ ಹೋದ್ರು. ಯಾವ ಬಿಲ್ಡಿಂಗು? ಅದೇ ಕೆರೆ ಪಕ್ಕದಲ್ಲಿ ಕಟ್ತಾರ ಆ ಬಿಲ್ಡಿಂಗು. ಲೋ ವಿಶ್ವ, ಇಲ್ಲಿ ಯಾಕೋ ಕರ್ಕೊಂಡ್ ಬಂದೆ? ಇವ್ರ ಸಹವಾಸ ಸರಿಗಿಲ್ಲ ಕಣೋ, ಬೇಡ ಕಣೋ. ಲೋ ವಿಶ್ವ ವಾಪಸ್ ಹೋಗೋಣ. ನನ್ನ ಮಗನ್ ಸುಮ್ನೆ ಬಿಡಲ್ಲ. ತೋರಿಸ್ತೀನ, ನನಗೇನ್ ಜಿಗರ್ ಇಲ್ವಾ, ಮುಖದ ಮೇಲೆ ಮೀಸೆ ಇಲ್ವಾ? ಆಯ್ತು, ನನ್ನ ಮಗನಿಗೆ ಏನು ಅಂತ ತೋರಿಸೇ ತೋರಿಸ್ತೀನಿ. ನಿನ್ ಕಾಲ್ ಮುಗಿತೀನ ವಿಶ್ವ, ನೀನ್ ನನ್ ಒಡೆದ್ರು ಚಿಂತೆ ಇಲ್ಲ ಕಣೋ. ಲೋ ಬೇರೆ ನನ್ ಮೈ ಮುಟ್ಟವನೆ, ನಾನು ಅವನ್ನ ಸುಮ್ನೆ ಬಿಟ್ಬಿಡ್ತೀನ? ಬಿಡಲ್ಲ, ನನ್ನ ಮಗನ್ ಬಿಡಲ್ಲ ಕಣೋ. ಅವ್ನಿಗೆ ಏನ್ ಮಾಡ್ತೀನಿ ನೋಡ್ತಾ ಇರೋ. ಖತರ್ನಾಗ್ತಾರ ಮಕ್ಳು ಕಣೋ, ನಮ್ಗೆ ಯಾಕೋ ಇವೆಲ್ಲ. ಬೇಡ, ಕೆಡಿಸ್ಬೇಡ ಮೋನ, ಹೇಳ್ತಾ ಇದೀನಿ. ಬೇಡ, ಕೆಡಿಸ್ಬೇಡ ಮೋನ, ಹೇಳ್ತಾ ಇದೀನಿ. ಧೈರ್ಯ ಬಂದಾಗ ಬಾ ಅಂತ ಹೇಳಿದ್ದೆ ಅಲ್ವಾ, ಬಂದಿದ್ದೀನಿ. ಕೈ ನೋಡು ಎಷ್ಟು ಕಡಕ್ ಆಗಿದೆ. ಈಗ್ಲೂ ಟೈಮ್ ಇದೆ, ಹೋಗ್ಬಿಡೋಣ. ಬಾರ ಮಚ್ಚ. ಸೆಟು, ನನ್ ಮೇಲ್ ನಂಬಿಕೆ ಇಲ್ವಾ? ಗನ್ ಕೊಟ್ ನೋಡು, ಇವನ್ ಎತ್ಬೇಕಾ, ಇವನ್ ಎತ್ಬೇಕಾ, ಇವನ್ ಎತ್ಬೇಕಾ? ಅರ್ಧ ಕೆಜಿ ಮಾಂಸ ಎಲ್ಲ ನನ್ನೇ ಎತ್ತಿಯ ನೀನು? ಖಜೂರ್ ಮುಚ್ಕೊಂಡ್ ನಿಂತ್ಕೊಳೋ. ಕ್ಯಾರೆ ಬೇಟೆ, ಗೋಡೆ ಮೇಲೆ ಹಲ್ಲಿ ತರ ಇದ್ದವನ್ಗೆ ಹುಲಿ ತರ ಎಗರೋ ದಿಲ್ ಬಂದ್ಬಿಟ್ಟಿದೆ. ಬೇಡ ಸೆಟು, ಆ ನನ್ ಮಗ ನನ್ ಮೈ ಮುಟ್ಟವನೆ. ಗನ್ ಕೊಟ್ ನೋಡು, ಆ ನನ್ ಮಗನ್ ಸುಮ್ನೆ ಬಿಡಲ್ಲ. ಪೊಲೀಸ್ ತಪ್ಪಾಯ್ತು ಪ್ಲೀಸ್. ಏನು ಆಗಲ್ಲ, ನಡಿ. Thank you.
ಗೀತಾ ನನ್ನ ಮಾತು ಗೀತಾ ಅದ್ ಸಿಗೋಣ ಅಂತ ಹೇಳಿದ್ದು ನಿನ್ನ ಹತ್ತಿರದಲ್ಲೇ ಇದ್ದೀನಿ ಹೇಳು. ಗಿವ್ ಮೀ 10 ಸೆಕೆಂಡ್ಸ್ ಐಲ್ ಟ್ರೇಸ್ ಹಿಮ್. ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ ಬಾ. ನೀನ್ ನನಗೆ ಇಲ್ಲಿಂದಾನೆ ಚೆನ್ನಾಗಿ ಕಾಣಿಸ್ತಾ ಇದೀಯ. ನಿನ್ನ ಅಕ್ಕಪಕ್ಕ ಜಾಗಿಂಗ್ ಮಾಡ್ತಾ ಇರೋ ನಾನು ನಿಲ್ಸಕ್ಕೆ ಹೇಳು. ಅವರೆಲ್ಲ ಪೊಲೀಸರು ಅಂತ ನನಗೆ ಚೆನ್ನಾಗಿ ಗೊತ್ತು. ಶಿಟ್ ಸ್ಟಾಪ್. ಈಸ್ ಅಟ್ ದಿ ಚರ್ಚ್ ಪಾರ್ಕ್. ಗೋ 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 ಗೋ. ಈ ನಿನ್ನ ಡಿಪಾರ್ಟ್ಮೆಂಟ್ ತಲೆನ ಜಾಸ್ತಿ ಖರ್ಚು ಮಾಡಬೇಡ. ಈ ದೇಶ ದೊಡ್ಡದು, ಇಲ್ಲಿನ ದಂಧೆನೂ ದೊಡ್ಡದು. ನಿನಗೆ ಇಷ್ಟ ಬಂದಂಗೆ ಇಂಡಿಪೆಂಡೆಂಟ್ ಆಗಿ ಓಡಾಡ್ಕೊಂಡಿರೋದಕ್ಕೆ ಇದು ಇಂಡಿಯಾ ಅಲ್ಲ. ಮೊಘಲರು ತುಳಿದ್ರು ಜಗ್ಲಿಲ್ಲ, ಬ್ರಿಟಿಷರು ಆಳಿದ್ರು ಬಗ್ಲಿಲ್ಲ, ಇಂಡಿಯನ್ಸ್ ಎಲ್ಲ ಇದ್ರು ಇಂಡಿಪೆಂಡೆಂಟ್ ಆಗಿ ಓಡಾಡ್ತಾರೆ. ಶಾಂತಿಗೆ ಬುದ್ಧ, ಯುದ್ಧಕ್ಕೆ ಮಹಾಭಾರತ, ಜಗತ್ಗೆ ಗೀತೆ ಸಾರಿ ದೇಶ ಕಾಣೋ ನಮ್ದು. ನಿನ್ನ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಗೊತ್ತಾ ನಿನಗಿಲ್ಲಿ? ಇಡೀ ಕ್ಲಬ್ನ ಹಾಳು ಮಾಡಿದ್ಯಾ, ಇಬ್ಬರನ್ನ ಶೂಟ್ ಮಾಡಿದ್ಯಾ, ಇದಕ್ಕೆಲ್ಲ ನಾನ್ ಆನ್ಸರಬಲ್ ಗೊತ್ತಾ ನಿನಗೆ? ನೀನು ಇದರಲ್ಲಿ ಇನ್ವಾಲ್ವ್ ಆಗಿದ್ಯಾ? ಅದೆಲ್ಲ ನಿನಗೆ ಬೇಕಾಗಿಲ್ಲ. ಡಿಪಾರ್ಟ್ಮೆಂಟ್ ಅವರು ನಿನ್ನ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ, ಅದನ್ನ ನಾನು ತಪ್ಪಿಸಿದ್ದೀನಿ. ನಿನಗೋಸ್ಕರ ಫಸ್ಟ್ ಕ್ಲಾಸ್ ಏರ್ ಟಿಕೆಟ್ನ ನಾನು ಆಗಲೇ ಬುಕ್ ಮಾಡಿದ್ದೀನಿ. ಆದಷ್ಟು ಬೇಗ ಇಲ್ಲಿಂದ ಹೊರಟು. ಮತ್ತೆ ನನ್ನ ಹುಡುಗಿ? ಅವಳನ್ನ ಹುಡುಕ್ಸೋ ಪ್ರಯತ್ನ ನಾನು ಮಾಡ್ತೀನಿ. ಯು ಫಸ್ಟ್ ಲೀವ್ ದ ಕಂಟ್ರಿ. ಎದುರಿಸ್ತಾ ಇದೆಯಾ? ಜಿಂದಗಿಲಿ ಭಯ ಅನ್ನೋದು ಎದುರಾಳಿ ಕಣ್ಣಲ್ಲಿ ಮಾತ್ರ ನಾನು ನೋಡಿರೋದು. ಹನುಮಂತನ ಬಾಲಕ್ಕೆ ಬೆಂಕಿ ಇಟ್ಟಿದ್ದಕ್ಕೆ ಇಡೀ ಲಂಕಾನೇ ಭಸ್ಮ ಆಗೋಯ್ತು. ನೀವು ಕೆಣಕ್ತಾ ಇರೋದು ರಾಮನಲ್ಲ, ಪರಶುರಾಮನ್ನ ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಐಮ್ ಸಾರಿ ಧನುಷ್, ಯು ಹವ್ ಬೀನ್ ಟ್ರೇಸ್ಡ್, ಐಮ್ ಹೆಲ್ಪ್ಲೆಸ್. ನಿನ್ನನ್ನು ಅರೆಸ್ಟ್ ಮಾಡಿದೆ, ನನಗೆ ಬೇರೆ ದಾರಿನೇ ಇಲ್ಲ. ಡಿಡ್ ಯು ಫೈಂಡ್ ಹಿಮ್? ನೋ. ಓಹ್, ದೆನ್ ವೇರ್ ಇಸ್ ಹೀ? ಟಿಕ್ಟಾಕಲ್ಲಿ ಮಾತಾಡಿ ನನ್ನೇ ಯಾಮಾರಿಸ್ಬಿಟ್ಟ. ರಿಯಲಿ ಇಟ್ಸ್ ಎ ಬ್ರಿಲಿಯಂಟ್ ಐಡಿಯಾ. We'll be right back.